ಅಕ್ಕಿ. ಈಗ ಇಷ್ಟಲಿಂಗ ಪೂಜೆಯನ್ನ ಪ್ರಥಮವಾಗಿ ನಮ್ಮ ಲಿಂಗಾಯತ ಧರ್ಮದ ಜೀವಾಳವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜೆಯನ್ನ ವಧುವರರು ಇಲ್ಲಿ ಮಾಡಿಕೊಳ್ತಾರೆ. ತಾವು ಪ್ರಾತ್ಯಕ್ಷಿಕೆಯನ್ನು ಕೂಡ ಇಲ್ಲಿ ನೋಡಿ ಕಲಿಬಹುದು. ಈಗ ನಮ್ಮ ಮುಕ್ತಾಯಕ ಬಳಗ ಅವರಿಗೆ ಲಿಂಗ ಪೂಜೆಯ ವಿಧಿ ವಿಧಾನಗಳನ್ನು ಹೇಳಿಕೊಡಬೇಕು. ವಧುವರರು ಲಿಂಗವನ್ನು ಕರಡಿಗೆಯಿಂದ ಹೊರಗೆ ತೆಗೆದು ತಮ್ಮ ಎಡದ ಹಸ್ತದಲ್ಲಿ ಇಟ್ಟುಕೊಳ್ಳಬೇಕು. ಈಗ ಬಸವ ಮಂತ್ರವನ್ನು ಸ್ಮರಿಸಿ ಶುದ್ಧೋದಕವನ್ನು ಕಾರ್ಯಕರ್ತೆಯರು ಮಾಡಬೇಕು. ಲಿಂಗ ತಡಿ ತಡಿ ಒಂದು ಸ್ವಲ್ಪ ತಡಿ ತಂಗಿ, ಅವಸರ ಮಾಡಬೇಡ ತಡಿ, ಅವಸರ ಮಾಡಬೇಡ. ಶುದ್ಧ ಮಾಡೋದಲ್ವ ಇದನ್ನು, ಈ ಬುತ್ತಿ ಹೆಚ್ಚು ನೀರು ಶುದ್ಧ ಮಾಡ ಮೊದಲು ನೀರು ಶುದ್ಧ. ಈಗ ಬಸವನ ನಾಮಸ್ಮರಣೆಯೊಂದಿಗೆ ನೀರನ್ನು ಬಸವೋದಕವಾಗಿ ಮಾರ್ಪಡಿಸುವಂಥ ಒಂದು ಕೆಲಸ ಸಜ್ಜನ ಬರಲಿಲ್ಲ ತಡಿ ಆಗುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಎಡದ ಕೈಯಲ್ಲಿ ಇಷ್ಟಲಿಂಗವನ್ನು ತಾವು ಪ್ರತಿಷ್ಠಾಪಿಸಿಕೊಳ್ಳಬೇಕು. ಅಂಗೈಗೆ ವಿಭೂತಿಯನ್ನು ಧರಿಸಿ ಇದನ್ನು ಬಿಟ್ಟು ಬಿಡಿ, ಇದನ್ನು ತೆಗಿ. ಎರಡದ ನೋಡಲಿಕ್ಕೆ ವಿಭೂತಿ ಈ ಕಡೆ ಒಂದು ಕೊಡ್ತೇನೆ, ಈಗ ಅಲ್ಲ ಆಮೇಲೆ. ಹ್ಞೂ ಹಿಡಿದ್ರಿ, ಹಾಂ ನೀರು ಕೊಡ್ತಂಗೆ ಅವ್ರ ಕೈಯಲ್ಲಿ. ಇದನ್ನು ಮುಂದೆ ಕೂತು ಸರಿ ಸರಿ, ಪೂಜೆ ತಟ್ಟೆ ಈ ಕಡೆ ಹೇಳಿ. ಹಾಂ ಸೈಡ್ ಸರಿ ಸೈಡ್ ಸರಿ ಸರಿ. ಈಗ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ಮಜ್ಜನವನ್ನು ಸಜ್ಜನೆಯಾಗಿ ಮಜ್ಜನವ ನೆರವೇ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರಸಿಯಿಂದ ನಿಮ್ಮ ಹಾಡುವೆ. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮಗಲದ ಪೂಜೆ ಅನುವಾಯಿತೆನಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀ ನಿಮ್ಮ ಚರಣ, ಬ್ರಹ್ಮಾಂಡದಿಂದ ತತ್ತ ಶ್ರೀ ನಿಮ್ಮ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಓಂ ಶ್ರೀ ಗುರು ಬಸವಲಿಂಗಯ ನಮಃ. ಅಂಗೈಯೊಳಗನ ಲಿಂಗವ ನೋಡುತ್ತ ಕಂಗಳು ಕಡೆಗೋಡಿ ವರಿವುತ್ತ ಎಂದಿಪ್ಪೆನು, ನೋಟವೇ ಪ್ರಾಣವಾಗಿ ಎಂದಿಪ್ಪೆನು, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನು. ಎಣ್ಣಂಗ ವಿಕಾರದ ಸಂಗವಳಿದು ಕೂಡಲ ಸಂಗಮ ದೇವ ಲಿಂಗ ಲಿಂಗ ಎನ್ನುತ್ತ. ಈಗ ಮಜ್ಜನವ ಎರದ ನಂತರ ಎಡದ ಹಸ್ತದಲ್ಲಿ ಪಂಚಕೋಣವನ್ನು ಬರೆದು ಲಿಂಗವನ್ನು ಪ್ರತಿಷ್ಠಾಪಿಸಬೇಕು. ನಂತರ ಮೂರು ಬೆರಳಿನಿಂದ ಲಿಂಗಯ್ಯನಿಗೆ ಭಸ್ಮಧಾರಣೆಯನ್ನು ಮಾಡಬೇಕು. ತದನಂತರ ಪತ್ರಿ ಪುಷ್ಪ ಗಂಧ ಅಕ್ಷತೆಯನ್ನು ಏರಿಸಿ ಈಗ ಲಿಂಗ ಪೂಜೆಯನ್ನು ವಧುವರರು ನೆರವೇರಿಸಿದ್ದಾರೆ. ಇನ್ನು ಒಂದು ಐದು ಮಂತ್ರಗಳನ್ನು ಹೇಳುವುದರ ಮುಖಾಂತರ ತಾವು ಲಿಂಗ ನಿರೀಕ್ಷೆಯನ್ನು ಮಾಡಬೇಕು ವಧುವರರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ನೈವೇದ್ಯ ಕೊಡಿ, ನೈವೇದ್ಯವನ್ನು ಅರ್ಪಿಸಿ ಮೂರು ಸಲ ಅರ್ಘ್ಯವನ್ನು ಬಿಡಬೇಕು. ಗುರು ಕೇಳೋದು ನೈವೇದ್ಯ ಮಾಡಿಸ್. ಗುರು ಲಿಂಗ ಜಂಗಮ ಇನ್ನೊಮ್ಮೆ ಮಾಡಿ. ಹಾಂ ಗಂಟೆ ಗಂಟಾನಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ
ದೀರ್ಘವಾಗಿ ಇಲ್ಲಿ ನಾವು ಷಡಕ್ಷರಿ ಮಂತ್ರವನ್ನು ಮನಸಾರೆ ನಿಮ್ಮ ತೃಪ್ತಿ ಆಗುವವರಿಗೂ ಕೂಡ ಇಲ್ಲಿ ನಾವು ಧ್ಯಾನಿಸಬಹುದು. ಈಗ ವೇಳೆಯ ಅಭಾವದಿಂದ ಸಂಕ್ಷಿಪ್ತವಾಗಿ ನಾವು ಇಷ್ಟಲಿಂಗ ಪೂಜೆಯನ್ನು ವಧುವರರಿಂದ ಮಾಡಿಸಿ ಈಗ ಮಂಗಲ ಒಂದು ವಚನ ಹೇಳ್ರಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ.